ಬೆಳಗುತ್ತಿದೆ ಬೆಳಗುತ್ತಿದೆ ಬಂಗಾರ ಜ್ಯೋತಿ, ಬೆಳಗುತ್ತಿದೆ ಬೆಳಗುತ್ತಿದೆ ಬಂಗಾರ ಜ್ಯೋತಿ, ಶ್ರೀ ಸದಾನಂದರ ಆನಂದ ಜ್ಯೋತಿ, ಶ್ರೀ ಸದಾನಂದರ ಆನಂದ ಜ್ಯೋತಿ. ಜೈ ಸದಾನಂದ ಬಾಬಾ. ನಮಸ್ಕಾರಗಳು. ನನ್ನ ಹೆಸರು ನಿಂಗನಗೌಡ ದೇಸಾಯಿ ಅಂತೇಳಿ, ಇದೇ ಪರಸನಹಳ್ಳಿ ಗ್ರಾಮದವರು. ನನ್ನ ವೃತ್ತಿ ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ದೇನೆ ಸುಮಾರು 30 ವರ್ಷಗಳಿಂದ. ಶ್ರೀ ಸದಾನಂದ ಬಾಬಾ ಮಹಾರಾಜರ ಬಗ್ಗೆ ನಮಗೆ ನಮ್ಮೂರಿನವರಾದ್ದರಿಂದ ಸಹಜವಾಗಿ ಅವ್ರ ಬಗ್ಗೆ ಅಭಿಮಾನ ಮತ್ತು ಗೌರವ, ಬಾಲ್ಯದಿಂದಲೂ ಅವ್ರ ಬಗ್ಗೆ ನಮಗೆ ಗೌರವ ಇದೆ. ಭಾಳ ವಿಶೇಷವಾಗಿ ಸದಾನಂದ ಬಾಬಾ ಅವರ ಬಗ್ಗೆ ನಾವು ಚಿಕ್ಕಂದಿನಿಂದಲೂ ನಮ್ಮೂರಿನಲ್ಲಿ ಅವರು ಮಾಡಿದಂಥ ಕೆಲವು ಲೀಲೆಗಳು, ಪವಾಡಗಳ ಬಗ್ಗೆ ಆಕರ್ಷಿತರಾಗಿದ್ದೆವು. ಅವ್ರ ಬಗ್ಗೆ ಅಭಿಮಾನ ಮತ್ತು ಗೌರವದಿಂದ ಸಹಜವಾಗಿ ಬಿಜಾಪುರಕ್ಕೆ ಹೋದಾಗಲೆಲ್ಲ ಅವರ ಉಪ್ಲಿ ಬುರ್ಜ್ ಬಲ್ಲಿರ್ತಕ್ಕಂಥ ಅವರ ಮಠಕ್ಕೆ, ಸದಾನಂದ ಬಾಬಾ ಮಹಾರಾಜರ ಮಠಕ್ಕೆ ನಾವು ಹೋಗಿ ಅವರ ಆಶೀರ್ವಾದವನ್ನು ಪಡಿತಿದ್ದೆವು. ಆದರೆ ಒಂದು ಬಾರಿ ವಿಶೇಷವಾಗಿ ಈ ಇವತ್ತಿನ ಸದಾನಂದ ಬಾಬಾ ಮಹಾರಾಜರ ಈ ಒಂದು ಮಠದ ಭೂದಾನಿಗಳಾಗಿರ್ತಕ್ಕಂಥ ಮತ್ತು ಮಾವನವರಾಗಿರ್ತಕ್ಕಂಥ ಹಳೆಪ್ಪಗೌಡ ಪೊಲೀಸ್ ಪಾಟೀಲರು ಮತ್ತು ನಾನು, ನಮ್ಮ ಅಜ್ಜಿ ಮತ್ತು ಅವರ ಹಳೆಪ್ಪಗೌಡ ಪೊಲೀಸ್ ಪಾಟೀಲವರ ಧರ್ಮಪತ್ನಿಯಾಗಿರ್ತಕ್ಕಂಥ ಲಕ್ಷ್ಮೀಬಾಯಿ ಗೌಡತಿಯವರು, 4 ಜನ ನಾವು ಬಿಜಾಪುರಕ್ಕೆ ಹೋದಾಗ ಎಲ್ಲ ನಾವು ತಗೊಂಡು ಅವತ್ತು ಆಶ್ರಮದಲ್ಲಿ ರಾತ್ರಿ ವಸಿದ್ದೆವು. ಅವತ್ತು ದಿನ ವಿಶೇಷವಾಗಿ ಒಂದು ಪವಾಡ ಸದೃಶ್ಯ ಘಟನೆ ನಮಗೆ ನಡೀತು ಅಂತ ಅನ್ನಿಸ್ತದೆ. ಮರುದಿನ ಬೆಳಗ್ಗೆ ಅವತ್ತಲ್ಲಿ ವಸಿದ್ದು ಬೆಳಗ್ಗೆ ನಾವು ಸ್ನಾನ ಮಾಡಿಕೊಂಡು ಬರುವಾಗ ಬಾಬರ ಆಶ್ರಮದಲ್ಲಿ 10 ಗ್ರಾಮ್ ಬೆಲೆ ಇರ್ತಕ್ಕಂಥ ಒಂದು ಉಂಗುರ ನಮಗೆ ಸಿಕ್ಕಿತ್ತು. ಆ ಉಂಗುರವನ್ನು ಸಹಜವಾಗಿ ಏನಪ್ಪ ಅಂತಂದರೆ ಪರರ ವಸ್ತು ಅದು ಸಹಜವಾಗಿ ಅದು ಮುಟ್ಟಬಾರ್ದು ತಪ್ಪು ಅಂತಕ್ಕಂಥ ಭಾವನೆ ನಮಗೆ ಆಗ್ಲಿಂದೂ ಎದ್ದಿದ್ದರಿಂದ ಆ ಉಂಗುರವನ್ನು ನನ್ನ ಗೆಳೆಯಾಗಿರ್ತಕ್ಕಂಥ ಅಲ್ಲಿ ಆಶ್ರಮದಲ್ಲಿರ್ತಕ್ಕಂಥ ಇವತ್ತು ಪ್ರೌಢಶಾಲಾ ಶಿಕ್ಷಕನಾಗಿರ್ತಕ್ಕಂಥ ಕೋಳಿಯಾಳ ಗ್ರಾಮದ ನಾಯ್ಕೋಡಿ ಅಂತೇಳಿ ನನ್ನ ಗೆಳೆಯ ಇದ್ದ, ಅವನಿಗೆ ನಾನು ಅದನ್ನು ಉಂಗುರವನ್ನು ತೋರಿಸಿದೆ. ಈ ರೀತಿ ನನಗೆ ಸಿಕ್ಕಿದೆ ಅಂತ ಹೇಳಿದೆ. ಇಲ್ಲ, ಬಾಬರವ್ರದ್ದು ಏನಪ್ಪ ಅಂತಂದರೆ ಅವರು ಅವರು ತಮ್ಮ ಪರೀಕ್ಷೆಗೋಸ್ಕರ ಮಾಡಿರ್ತಾರೆ, ನಾನು ಅವ್ರು ಕೊಡಬೇಕಂತಂದ. ಇಲ್ಲ, ನನಗೆ ಮುಟ್ಟುವ ಆಸೆ ಇಲ್ಲ, ಹಾಗಾಗಿ ನಿಮ್ಗೆ ಹೇಳಿದ್ದೇನೆ ಮತ್ತು ಅದನ್ನು ಬಾಬರಿಗೆ ಮುಟ್ಟಿಸ್ಬೇಕಂತ ಹೇಳಿದಾಗ ಹೋಗಿ ಬಾಬರವ್ರು ಕುಂತಿದ್ರು. ಅವ್ರು ಕುಂತಾಗ ಏನಪ್ಪ ಅಂತಂದರೆ ಹೋಗಿ ಆ ಉಂಗುರವನ್ನು ಅವರಿಗೆ ತಲುಪಿಸಿದೆ. ಆ ಸಂದರ್ಭದಲ್ಲಿ ಅವರು ಬಾಬಾನವರು ನನಗೆ ಆಶೀರ್ವಾದ ಮಾಡಿ, ನಿನಗೆ ಚಲೋದಾಗ್ತದೆ ತಗೋ ತಮ್ಮ, ನಿನಗೆ ಪಾಡ ಆಗ್ತದೆ ತಗೋ ಅಂತೇಳಿ ಬೆನ್ನು ತಟ್ಟಿ ಆಶೀರ್ವಾದ ಮಾಡಿದರು. ಆ ಸಂದರ್ಭದಿಂದ ಅಲ್ಲಿಂದ ಇಲ್ಲಿವರೆಗೆ ಕೂಡ ಏನಪ್ಪ ಅಂತಂದರೆ ದೇವರ ಅನುಗ್ರಹ ಮತ್ತು ಏನಪ್ಪ ಅಂತಂದರೆ ಅವರೆಲ್ಲರ ಆಶೀರ್ವಾದದಿಂದ, ಮತ್ತು ವಿಶೇಷವಾಗಿ ನಾವೇನಪ್ಪ ಅಂತಂದರೆ ನಮ್ಮ ನಾನು ದೇವರನ್ನು ನಂಬೋದ್ರಿಂದ, ನಮ್ಮ ಮನೆ ದೇವರಾಗಿರ್ತಕ್ಕಂಥ ದುಮ್ಮದೇವ ವರಹಳ್ಳಿರಾಯ ನಮ್ಮ ಪರ್ಸನಲಿ ಹಳ್ಳಿರಾಯನ ಭಕ್ತನಾಗಿರೋದ್ರಿಂದ, ಮತ್ತು ಸಹಜವಾಗಿ ಏನಪ್ಪ ಅಂತಂದರೆ ಎಲ್ಲ ದೇವರ ಆಶೀರ್ವಾದದಿಂದ ಇವತ್ತಿನವರೆಗೆ ಏನಪ್ಪ ಅಂತಂದರೆ ನಮಗೆ ಯಾವುದೇ ಕೊರತೆ ಇಲ್ಲಾರ್ದಂಗೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಏನಪ್ಪ ಅಂತಂದರೆ ಬಾಬರವ್ರ ಆಶೀರ್ವಾದದಿಂದ ನಮಗಾಗಿದೆ ಅಂತೇಳಿ ಸಂದರ್ಭದಲ್ಲಿ ಹೇಳೋಕ್ಕೆ ನನಗೆ ಸಂತೋಷ ಅನ್ನಿಸ್ತದೆ ಮತ್ತು ಅವಾಗ ಹೆಮ್ಮೆ ಅನ್ನಿಸ್ತದೆ. ಜೈ ಸದಾನಂದ. ಭಕ್ತರು ನಾವು ನೀವು ಇರಬೇಕ್ಯಾಂಗ, ಭಕ್ತರು ನಾವು ನೀವು ಇರಬೇಕ್ಯಾಂಗ, ಭಕ್ತರು ನಾವು ನೀವು ಇರಬೇಕ್ಯಾಂಗ, ನಾವು ನೀವು ಇರಬೇಕ್ಯಾಂಗ, ಭಕ್ತರು ನಾವು ನೀವು ಇರಬೇಕ್ಯಾಂಗ, ಸ್ವಕ್ಕ ಚಿನ್ನದ ಗಟ್ಟಿ ಇದ್ದಾಂಗ, ಸ್ವಕ್ಕ ಚಿನ್ನದ ಗಟ್ಟಿ ಇದ್ದಾಂಗ, ಸ್ವಕ್ಕ ಚಿನ್ನದ ಗಟ್ಟಿ ಇದ್ದಾಂಗ, ಸ್ವಕ್ಕ ಚಿನ್ನದ ಗಟ್ಟಿ ಇದ್ದಾಂಗ, ಸದ್ಗುರು ಸಂತೋಷ ಪಡುವಾಂಗ, ಪೂರ್ಣಚಂದ್ರನಿಗೆ ಕಂಡಾಂಗ, ಪೂರ್ಣಚಂದ್ರನಿಗೆ ಕಂಡಾಂಗ, ಸದ್ಗುರು ಸಂತೋಷ ಪಡುವಾಂಗ, ಸದ್ಗುರು ಸಂತೋಷ ಪಡುವಾಂಗ, ಭಕ್ತರು ನಾವು ನೀವು ಇರಬೇಕು, ಭಕ್ತರು ಭಕ್ತರು ನಾವು ನೀವು ಇರಬೇಕ್ಯಾಂಗ, ಭಕ್ತರು ನಾವು ನೀವು ಇರಬೇಕ್ಯಾಂಗ, ಚೊಕ್ಕ ಚಿನ್ನದ ಗಟ್ಟಿ ಇದ್ದಾಂಗ, ಚೊಕ್ಕ ಚಿನ್ನದ ಗಟ್ಟಿ ಇದ್ದಾಂಗ, ಪೂರ್ಣಚಂದ್ರನಿಗೆ ಕಂಡಾಂಗ, ಪೂರ್ಣಚಂದ್ರನಿಗೆ ಕಂಡಾಂಗ, ಸದ್ಗುರು ಸಂತೋಷ ಪಡುವಾಂಗ, ಸಂತೋಷ ಪಡುವಾಂಗ, ಭಕ್ತರು ನಾವು ನೀವು ಇರಬೇಕಾಂಗ, ಭಕ್ತರು ನಾವು ನೀವು ಇರಬೇಕಾಂಗ.
ವ್ಯಂಗ ಇರಬಾರದು ಮನದೊಳಗ, ವ್ಯಂಗ ಇರಬಾರದು ಮನದೊಳಗ, ನಿರ್ಮಲ ಗಂಗಾ ಜಲ ಇದ್ದಾಂಗ, ನಿರ್ಮಲ ಗಂಗಾ ಜಲ ಇದ್ದಾಂಗ, ಮಾತು ಕೇಳಿದರೆ ಮನಸ್ಸಿನಾಗ, ಮಾತು ಕೇಳಿದರೆ ಮನಸ್ಸಿನಾಗ ಆನಂದ ಆಗಬೇಕು ಎಲ್ಲರಿಗೂ, ಭಕ್ತ ಆಗಬೇಕು ಎಲ್ಲರಿಗೂ, ಭಕ್ತರು ನಾವು ನೀವು ಇರಬೇಕ್ಯಾಂಗ, ಭಕ್ತರು ನಾವು ನೀವು ಇರಬೇಕ್ಯಾಂಗ, ಚೊಕ್ಕ ಚಿನ್ನದ ಗಟ್ಟಿ ಧಾಂಗ, ಚೊಕ್ಕ ಚಿನ್ನದ ಗಟ್ಟಿ ಧಾಂಗ, ಚೊಕ್ಕ ಚಿನ್ನದ ಗಟ್ಟಿ ಇದ್ದಾಂಗ, ಚೊಕ್ಕ ಚಿನ್ನದ ಗಟ್ಟಿ ಇದ್ದಾಂಗ, ಭಕ್ತರು ನಾವು ನೀವು ಇರಬೇಕ್ಯಾಂಗ, ಭಕ್ತರು ನಾವು ನೀವು ಇರಬೇಕ್ಯಾಂಗ. ಪ್ರೀತಿ ವಿಶ್ವಾಸದ ನಡೆ ನುಡಿಬೇಕು, ಪ್ರೀತಿ ವಿಶ್ವಾಸದ ನಡೆ ನುಡಿಬೇಕು, ಸತ್ಕಾರ್ಯದಲ್ಲಿ ಮುಂದಿರಬೇಕು, ಸತ್ಕಾರ್ಯದಲ್ಲಿ ಮುಂದಿರಬೇಕು, ಸತ್ಕಾರ್ಯದಲ್ಲಿ ಮುಂದಿರಬೇಕು, ಸತ್ಕಾರ್ಯದಲ್ಲಿ ಮುಂದಿರಬೇಕು, ದಯಾ ಧರ್ಮವು ಮನದಲ್ಲಿ ಬೇಕು, ದಯಾ ಧರ್ಮವು ಮನದಲ್ಲಿ ಬೇಕು, ಪರೋಪಕಾರ್ಯವ ಮಾಡುತ್ತಿರಬೇಕು, ಪರೋಪಕಾರ್ಯವ ಮಾಡುತ್ತಿರಬೇಕು, ನಾವು ಭಕ್ತರು, ನಾವು ಭಕ್ತರು, ನಾವು ಭಕ್ತರು, ನಾವು ಭಕ್ತರು, ನಾವು ನೀವು ಇರಬೇಕಾಂಗ, ಭಕ್ತರು ನಾವು ನೀವು ಇರಬೇಕಾಂಗ, ಚೊಕ್ಕ ಚಿನ್ನದ ಗಟ್ಟಿ ಇದ್ದಾಂಗ, ಚೊಕ್ಕ ಚಿನ್ನದ ಗಟ್ಟಿ ಇದ್ದಾಂಗ. ಗುರುವಿನ ಬಗ್ಗೆ ನಂಬಿಕೆ ಬೇಕು, ಗುರುವಿನ ಬಗ್ಗೆ ನಂಬಿಕೆ ಬೇಕು, ಗುರು ಸ್ಮರಣೆ ನಿತ್ಯ ಮಾಡುತ್ತಿರಬೇಕು, ಗುರು ಸ್ಮರಣೆ ನಿತ್ಯ ಮಾಡುತ್ತಿರಬೇಕು, ಗುರುವಿನ ಬಗ್ಗೆ ನಂಬಿಕೆ ಬೇಕು, ಗುರು ಸ್ಮರಣೆ ನಿತ್ಯ ಮಾಡುತ್ತಿರಬೇಕು, ಗುರುವಿನ ಬಗ್ಗೆ ನಂಬಿಕೆ ಬೇಕು, ಗುರು ಸ್ಮರಣೆ ನಿತ್ಯ ಮಾಡುತ್ತಿರಬೇಕು, ಗುರುವಿನ ಗುಲಾಮನಾಗಿರಬೇಕು, ಗುರುವಿನ ಗುಲಾಮನಾಗಿರಬೇಕು, ಗುರು ಜ್ಞಾನಾಮೃತ ಪಡೆಯಲು ಬೇಕು, ಗುರುನಾಮಾಮೃತ ಪಡೆಯಲು ಬೇಕು, ಭಕ್ತರು ನಾವು, ಭಕ್ತರು ನಾವು, ಭಕ್ತರು ನಾವು ನೀವು ಇರಬೇಕಾಗ, ಭಕ್ತರು ನಾವು ನೀವು ಇರಬೇಕಾಗ, ಭಕ್ತರು ನಾವು ನೀವು ಇರಬೇಕಾಂಗ, ಚೊಕ್ಕ ಚಿನ್ನದ ಗಟ್ಟಿ ಇದ್ದಾಂಗ, ಭಕ್ತರು ನಾವು ನೀವು ಇರಬೇಕಾಂಗ. ಮಕ್ಕಳಿದ್ದ ಮನೆ ಹೋಗುವಾಗ, ಮಕ್ಕಳಿದ್ದ ಮನೆ ಹೋಗುವಾಗ, ಮಕ್ಕಳಿದ್ದ ಮನೆ ಹೋಗುವಾಗ, ಚಿಕ್ಕ ಮಕ್ಕಳಿದ್ದ ಮನೆ ಹೋಗುವಾಗ, ಕಾಯಿಲೆಯವನಿಗೆ ಕಾಣುವಾಗ, ಕಾಯಿಲೆಯವನಿಗೆ ಕಾಣುವಾಗ, ಗುರು ದರ್ಶನ ಪಡೆಯಲು ಹೊಂಟಾಗ, ಗುರು ದರ್ಶನ ಪಡೆಯಲು ಹೊಂಟಾಗ, ಹೋಗಬಾರದು ಬರಿ ಕೈಲಿ ಎಂದೆಂದಿಗೂ, ಹೋಗಬಾರದು ಬರಿ ಕೈಯಲ್ಲಿ ಎಂದಿಗೂ, ಭಕ್ತರು ನಾವು ನೀವು, ಭಕ್ತರು ಭಕ್ತರು ನಾವು ನೀವು ಇರಬೇಕಾಗ, ಚೊಕ್ಕ ಚಿನ್ನದ ಗಟ್ಟಿ ಇದ್ದಾಂಗ, ಭಕ್ತರು ನಾವು ನೀವು ಇರಬೇಕಾಂಗ, ಚೊಕ್ಕ ಚಿನ್ನದ ಗಟ್ಟಿ ಇದ್ದಾಂಗ. ಲೌಕಿಕ ಸುಖ ಶ್ರೇಷ್ಠ ತಿಳಿಯಬಾರದು, ಲೌಕಿಕ ಸುಖ ಶ್ರೇಷ್ಠ ತಿಳಿಯಬಾರದು, ಲೌಕಿಕ ಸುಖ ಶ್ರೇಷ್ಠ ತಿಳಿಯಬಾರದು, ಲೌಕಿಕ ಸುಖ ಶ್ರೇಷ್ಠ ತಿಳಿಯಬಾರದು, ಸಾಧು ಸಂತರ ಮನ ನೋಯಿಸಬಾರದು, ಸಾಧು ಸಂತರ ಮನ ನೋಯಿಸಬಾರದು,
ಬಾರದು, ಸಾಧು ಸಂತರ ಮನ ನೋಯಿಸಬಾರದು, ಸಾಧು ಸಂತರ ಮನ ನೋಯಿಸಬಾರದು. ಹಿಡಿದವನು ನಕ್ಕಾನು ಬಿಟ್ಟವನು ಅತ್ತಾನು, ಹಿಡಿದವನು ನಕ್ಕಾನು ಬಿಟ್ಟವನು ಅತ್ತಾನು. ಗುರುದಾಸನ ಗುರು ಹೇಳಿದು ಮಾತಿದು, ಗುರುದಾಸನ ಗುರು ಹೇಳಿದು ಮಾತಿದು. ಎಂದೆಂದಿಗೂ ನೀವು ಮರೆಯಬಾರದು, ಎಂದೆಂದಿಗೂ ನೀವು ಮರೆಯಬಾರದು. ಭಕ್ತರು ನಾವು ಇರಬೇಕಾಂಗ, ಭಕ್ತರು ನಾವು ನೀವು ಇರಬೇಕಾಂಗ. ಸ್ವಕ್ಕ ಚಿನ್ನದ ಕಟ್ಟಿದಾಂಗ, ಸ್ವಕ್ಕ ಚಿನ್ನದ ಕಟ್ಟಿದಾಂಗ. ಪೂರ್ಣಚಂದ್ರನಿಗೆ ಕಂಡಾಂಗ, ಪೂರ್ಣಚಂದ್ರನಿಗೆ ಕಂಡಾಂಗ. ಸದ್ಗುರು ಸಂತೋಷ ಪಡುವಾಂಗ, ಸದ್ಗುರು ಸಂತೋಷ ಪಡುವಾಂಗ. ಭಕ್ತರು ನಾವು ನೀವು ಇರಬೇಕು, ಭಕ್ತರು ನಾವು ನೀವು, ನೀವು ನಾವು ಭಕ್ತರು, ನಾವು ನೀವು, ನೀವು ನಾವು ಭಕ್ತರು. ಭಕ್ತರು ನಾವು ಇರಬೇಕಾಂಗ, ಭಕ್ತರು ನಾವು ನೀವು ಇರಬೇಕಾಂಗ. ಚೊಕ್ಕ ಚಿನ್ನದ ಗಟ್ಟಿ ಇದ್ದಾಂಗ, ಚೊಕ್ಕ ಚಿನ್ನದ ಗಟ್ಟಿ ಇದ್ದಾಂಗ, ಚೊಕ್ಕ ಚಿನ್ನದ ಗಟ್ಟಿ ಇದ್ದಾಂಗ.